ಹಿಂದೂ ದೇವಾಲಯಗಳಿಗೆ ಸದ್ಯದಲ್ಲೇ ಸ್ವಾತಂತ್ರ್ಯ ಸಿಗುತ್ತಾ? ಸಿಎಂ ಬೊಮ್ಮಾಯಿ ಸರ್ಕಾರದಿಂದ ಸದ್ಯದಲ್ಲೇ ಹೊಸ ಕಾನೂನು, ಮುಜರಾಯಿ ಇಲಾಖೆಯ ವ್ಯಾಪ್ತಿಯಿಂದ ದೇವಾಲಯಗಳನ್ನು ಹೊರಗೆ ಇಡಲಾಗುತ್ತಾ? ದೇವಸ್ಥಾನಗಳಿಗೆ ಪ್ರತ್ಯೇಕವಾಗಿರುವಂತ ಮಂಡಳಿಯನ್ನು ರಚನೆ ಮಾಡಲಾಗುತ್ತಾ? ಮುಜರಾಯಿ ವ್ಯಾಪ್ತಿಯಿಂದ ದೇವಸ್ಥಾನ ಹೊರಗಿಡುವ ಬಗ್ಗೆ ಸಿಎಂ ಸುಳಿವನ್ನ ಕೊಟ್ಟಿದ್ದಾರೆ. ಯಾಕೆ ಎಲ್ಲ ಯೋಜನೆಗಳು ಸರ್ಕಾರ ಮಾಡ್ತಾ ಇದೆ ಅಂತಂದ್ರೆ, ಕ್ರಿಶ್ಚಿಯನ್ ಅಥವಾ ಮುಸ್ಲಿಂ ಈ ಯಾವುದೇ ಧರ್ಮಗಳಿಗೆ ಸಂಬಂಧಪಟ್ಟಂತ ಅವರ ಮದ್ರಸಾ ಆಗಿರಬಹುದು, ಚರ್ಚ್ ಆಗಿರಬಹುದು, ಈ ಕಡೆಗೆ ದರ್ಗಾ ಆಗಿರೋ ಯಾವು ಕೂಡ ಸರ್ಕಾರದ ವ್ಯಾಪ್ತಿಯಲ್ಲಿ ಬರ್ತಾ ಇರಲಿಲ್ಲ, ಅದಕ್ಕೆ ಸಂಬಂಧಪಟ್ಟಂತ ಸೆಪರೇಟ್ ಆಗಿನೇ ಇತ್ತಿದ್ರು. ಸೋ ಹಾಗೇನೇ ದೇವಸ್ಥಾನಗಳಿಗೆ ಮಾತ್ರ ಯಾಕೆ ಸರ್ಕಾರ ಈ ರೀತಿಯಾಗಿ ಇಡುತ್ತೆ ಅನ್ನುವಂತ ಪ್ರಶ್ನೆ ಇತ್ತು. ಆ ನಿಟ್ಟಿನಲ್ಲಿ ಈಗ ಸರ್ಕಾರ ಅದನ್ನು ಎಲ್ಲವೂ ಕೂಡ ಸ್ವತಂತ್ರಗೊಳಿಸುವಂಥ ವಿಚಾರದೇ, ಬಟ್ ಪೂರ್ಣ ಪ್ರಮಾಣದಲ್ಲಿ ಸ್ವತಂತ್ರ ಕೊಡ್ತಾರೋ ಇಲ್ವೋ ಅಥವಾ ಅಥವಾ ಸಪ್ರೇಟ್ ಆಗಿ ಏನಾದರೂ ಮಂಡಳಿಯನ್ನು ರಚನೆ ಮಾಡ್ತಾರಾ, ಈ ಎಲ್ಲವೂ ಕೂಡ ಚರ್ಚೆ ಆಗ್ತಾ ಇದೆ. ಬಟ್ ಸ್ವತಂತ್ರ ಮಾಡಬೇಕು ಅನ್ನೋದು ಬಹಳ ದಿನಗಳಿಂದ ಬೇಡಿಕೆ ಇತ್ತದು. ಸೊ ದೇವಸ್ಥಾನದ ಆದಾಯವನ್ನು ದೇವಸ್ಥಾನಗಳಿಗೆ ಬಳಕೆ ಮಾಡಲು ಹೊಸ ಕಾನೂನನ್ನು ತರುತ್ತಾರೆ. ಬಜೆಟ್ ಅಧಿವೇಶನಕ್ಕೂ ಮುನ್ನ ಕಾನೂನು ಜಾರಿ ಬಗ್ಗೆ ಸಿಎಂ ಅವರು ಸುಳಿವನ್ನು ಕೊಟ್ಟಿದ್ದಾರೆ. ಮತಾಂತರ ನಿಗ್ರಹ ಕಾಯ್ದೆ ಜಾರಿ ಬಳಿಕ ಮತ್ತೊಂದು ಕಾನೂನಿಗೆ ಈಗ ಮುಂದಾಗಿದ್ದಾರೆ. ಸೊ ಮತ್ತೊಂದು ಕಾನೂನು ಈಗ ಬೊಮ್ಮಾಯಿ ಸರ್ಕಾರ ಮುಂದಾಗ್ತಾ ಇದೆ. ಬಹಳ ಬಹಳ ವರ್ಷಗಳಿಂದಲೂ ಕೂಡ ಹಿಂದೂ ಧರ್ಮದಲ್ಲಿರುವಂಥವರ ಬೇಡಿಕೆ ಇದಾಗಿತ್ತು, ದೇವಸ್ಥಾನಗಳ ಮೇಲೆ ಯಾಕೆ ಸರ್ಕಾರದ ಹತೋಟಿ ನಿಯಂತ್ರಣ ಇರುತ್ತೆ, ಬೇರೆ ಯಾವುದೇ ಧರ್ಮದಲ್ಲಿರೋದಕ್ಕೆ ಇಲ್ಲ, ಇಲ್ಲಿ ಯಾಕೆ ಇಲ್ಲಿ ಬರುವಂಥ ದುಡ್ಡನ್ನು ಮಾತ್ರ ಯಾಕೆ ಸರ್ಕಾರ ಬೇರೆದಕ್ಕೆಲ್ಲ ಬಳಕೆ ಮಾಡಿಕೊಳ್ಳುತ್ತೆ? ನಿಯಮದ ಪ್ರಕಾರ ಅದಕ್ಕೆ ಮಾತ್ರ ಇರುತ್ತೆ, ಬಟ್ ಬಳಕೆ ಮಾಡಲ್ಲ ಹಾಗೆ ಅಂತ ಹೇಳ್ತಾರೆ. ನನಗೆ ಬಹಳಷ್ಟು ಎಲ್ಲ ವಿಚಾರಗಳನ್ನು ಹೇಳಿದ್ದಾರೆ. ಯಾವ ರೀತಿ ಬೇರೆ ಬೇರೆ ಸಮುದಾಯದ ಪ್ರಾರ್ಥನಾ ಸ್ಥಳಗಳು ಸುರಕ್ಷಿತವಾಗಿ ಬೇರೆ ಬೇರೆ ಕಾನೂನು ಅಡಿಯಲ್ಲಿದೆ ಮತ್ತು ಅವ್ರಿಗೆ ಸ್ವತಂತ್ರ್ಯ ಇದೆ ಅದನ್ನ ಆಚರಣೆ ಮಾಡೋದಕ್ಕೆ. ಆದರೆ ನಮ್ಮ ಹಿಂದೂ ಧರ್ಮದ ದೇವಾಲಯಗಳನ್ನು ಹಲವಾರು ನಿಯಂತ್ರಣಕ್ಕೆ ಒಳಪಡಿಸಿ, ಸರ್ಕಾರದ ಹಲವಾರು ಕಾನೂನು ಕಟ್ಟುಪಾಡಿಗೆ ಒಳಪಡಿಸಿ, ಅದರ ಬಂದಂಥ ಆದಾಯವನ್ನು ಅದಕ್ಕೆ ಅಭಿವೃದ್ಧಿಗೂ ಕೂಡ ಬಳಕೆ ಮಾಡೋದಕ್ಕೆ ಇಲ್ಲಿ ಮೇಲೆ ಅಧಿಕಾರಿಗಳ ಪರ್ಮಿಷನ್ ತಗೊಳ್ಳುವಂಥ ಈ ವ್ಯವಸ್ಥೆ ಏನಿದೆ ಇದನ್ನೆಲ್ಲ ಮುಕ್ತ ಮಾಡಬೇಕು ಅನ್ನುವಂಥದ್ದು ಬಹಳ ನಮ್ಮೆಲ್ಲರ ಹಿರಿಯರ ಆಸೆ ಇದೆ. ನಾನು ಈ ಕಾರ್ಯಕಾರಿ ಸಮಿತಿಯಲ್ಲಿ ಹೇಳಕ್ಕೆ ಇಚ್ಛಪಡ್ತೇನೆ, ಈ ಕೆಲಸವನ್ನು ನಮ್ಮ ಸರ್ಕಾರ ಬಜೆಟ್ ಸೆಷನ್ ಒಳಗಡೆ ಇದಕ್ಕೆ ಒಂದು ಕಾನೂನಿನ ಸ್ವರೂಪವನ್ನು ತರ್ತೇವೆ. ನಾವು ನಮ್ಮ ದೇವಾಲಯಗಳನ್ನು ಕಾನೂನಿನ ಕಟ್ಟುಪಾಡುಗಳಿಂದ ಮುಕ್ತಿ ಮಾಡ್ತೇವೆ, ಸ್ವತಂತ್ರ ಮಾಡ್ತೇವೆ. ಅದಕ್ಕೆ ಕೇವಲ ರೆಗ್ಯುಲೇಷನ್ ಬಿಟ್ಟರೆ ಮತ್ತೇನು ಕೂಡ ಇರೋದಿಲ್ಲ. ಸರ್ವ ಸ್ವತಂತ್ರವಾಗಿ ಅವ್ರು ನಿರ್ವಹಣೆ ಮಾಡೋದಕ್ಕೆ ಅವಕಾಶಗಳನ್ನು ಮಾಡಿಕೊಡ್ತೇವೆ ಅನ್ನುವಂತಹ ಮಾತನ್ನು ಹೇಳಕ್ಕೆ ಇಚ್ಛಪಡ್ತೇನೆ. ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ರವೀಶ್ ನನ್ನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, ಬಹಳ ವರ್ಷಗಳಿಂದಲೂ ಕೂಡ ಹಿಂದೂ ಧರ್ಮದಲ್ಲಿರುವಂಥವರ ಒಂದು ಬೇಡಿಕೆ ಇದಾಗಿತ್ತು, ಇನ್ನುಳಿದಂಥ ಧರ್ಮದಲ್ಲಿರುವಂಥ ಎಲ್ಲ ಪ್ರಾರ್ಥನಾ ಮಂದಿರಗಳಿಗೆ ಸ್ವತಂತ್ರ ಇದ್ದಾವೆ, ಅವಕ್ಕೆ ಯಾವಕ್ಕೂ ಕೂಡ ಕಟ್ಟುಪಾಡುಗಳಿಲ್ಲ. ನಮ್ಮ ದೇವಾಲಯಗಳಿಗೆ ದೇವಸ್ಥಾನಗಳಿಗೆ ಯಾಕೆ ಸರ್ಕಾರದ ಈ ಹತೋಟಿ, ಯಾಕೆ ಈ ನಿಯಂತ್ರಣ, ಈ ಪ್ರಶ್ನೆಗಳಿತ್ತು. ಹೊರತು ಸರ್ಕಾರ ದಿಕ್ಕಿನತ್ತ ಹೋಗ್ತಾ ಇದೆ ಸ್ಪಷ್ಟ ಅಲ್ವಾ ರವೀಶ್? ಅರುಣ್, ಖಂಡಿತವಾಗಿ ಕೂಡ ಬಿಜೆಪಿಯ ವೇದಿಕೆಯಲ್ಲಿ ಜೊತೆಗೆ ಆರ್ಎಸ್ಎಸ್ನ ವೇದಿಕೆಯಲ್ಲಿ ಈ ಒಂದು ಕಾನೂನು ತರೋದ್ರ ಬಗ್ಗೆ ಗಂಭೀರವಾಗಿ ಚರ್ಚೆ ನಡೆದಿತ್ತು. ಹಾಗಾಗಿ ಕಳೆದ ಬಾರಿ ಮತಾಂತರ ನಿಷೇಧ ಕಾಯ್ದೆಯನ್ನು ಒಂದು ರೀತಿಯಲ್ಲಿ ಅಂಗೀಕಾರಗೊಳಿಸಿದ ಬಳಿಕ ಈಶ್ವರಪ್ಪನವರು ಒಂದು ಇಂಟನ್ನು ಕೊಟ್ಟಿದ್ದರು. ನಮ್ಮ ಹತ್ರ ಮೂರು ಕಾಯ್ದೆ ಇದೆ, ಆ ಕಾಯ್ದೆಗಳನ್ನು ಜಾರಿಗೆ ತರ್ತೇವೆ ಅನ್ನೋ ಮಾತುಗಳನ್ನು ಕೂಡ, ಅದರಲ್ಲಿ ಹಿಂದೂ ದೇವಾಲಯಗಳಿಗೆ ಸ್ವತಂತ್ರವನ್ನು ಕೊಡೋದು ಕೂಡ ಒಂದು ಕಾಯ್ದೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಸ್ವತಃ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಘೋಷಣೆ ಮಾಡಿದ್ದಾರೆ, ಅಂದರೆ ಹಿಂದೂ ದೇವಾಲಯಗಳಿಗೆ ಬಜೆಟ್ ಅಧಿವೇಶನದ ಒಳಗಡೆ ನಾವು ಸ್ವತಂತ್ರಗೊಳಿಸೋದಕ್ಕೆ ಕಾನೂನುಗಳನ್ನು ತರ್ತೇವೆ ಅಂತ. ಅಂದರೆ ಸಾಕಷ್ಟು ಕಾನೂನುಗಳಿಂದಾಗಿ, ಕಟ್ಟುಪಾಡುಗಳಿಂದಾಗಿ ಹಿಂದೂ ದೇವಾಲಯಗಳಿಗೆ ಸ್ವತಂತ್ರ ಇಲ್ಲದಂತಾಗಿದೆ. ಹಾಗಾಗಿ ಪ್ರಾರ್ಥನಾ ಮಂದಿರಗಳಿಗೆ ಬೇರೆ ಬೇರೆ ಸಮುದಾಯಕ್ಕೆ ಇರತಕ್ಕಂಥ ಒಂದು ಕಟ್ಟುಪಾಡುಗಳು ಇಲ್ಲ. ಹಾಗಾಗಿ ಹಿಂದೂ ದೇವಾಲಯಕ್ಕೆ ಹೇಗೆ ಕಟ್ಟುಪಾಡುಗಳು ಅನ್ನೋದನ್ನು ಕೂಡ ಬಸವರಾಜ ಬೊಮ್ಮಾಯಿ ಅವರು ಕಾರ್ಯಕಾರಿಣಿಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಹಾಗಾಗಿ ಸಮಾರೋಪದ ಕಾರ್ಯಕಾರಿಣಿ ಸಂದರ್ಭದಲ್ಲಿ ಈ ಒಂದು ಕಾನೂನನ್ನು, ಕಾಯ್ದೆಯನ್ನು ತರ್ತೇವೆ ಅಂತಲೂ ಕೂಡ ಬಸವರಾಜ ಬೊಮ್ಮಾಯಿ ಅವರು ಘೋಷಣೆ ಮಾಡಿರ್ತಕ್ಕಂಥದ್ದು. ಯಾಕೆಂದರೆ ಅಕ್ಟೋಬರ್ನಲ್ಲಿ, ಕಳೆದ ಅಕ್ಟೋಬರ್ನಲ್ಲಿ ವಿಶ್ವ ಹಿಂದೂ ಪರಿಷತ್ ಕೂಡ ದೇಶವ್ಯಾಪಿ ಈ ಒಂದು ಹಿಂದೂ ದೇವಾಲಯಗಳಿಗೆ ಸ್ವತಂತ್ರವನ್ನು ಕೊಡಬೇಕು ಅಂತಲೂ ಕೂಡ ಆ ಒಂದು ಸಂದರ್ಭದಲ್ಲಿ ಬಹಿರಂಗವಾಗಿ ಅದು ಘೋಷಣೆಯನ್ನು ಮಾಡಿತ್ತು, ಮತ್ತು ಅಲ್ಲಿ ಆಗ್ರಹವನ್ನು ಕೂಡ ಮಾಡಿತ್ತು.
ಜೊತೆಗೆ ಉತ್ತರಾಖಂಡ ಸರ್ಕಾರವು ಕೂಡ ಕೆಲ ಹಿಂದೂ ದೇವಾಲಯಗಳನ್ನು ಸರ್ಕಾರದ ನಿಯಂತ್ರಣದಿಂದ ತೆಗೆದುಹಾಕಿತ್ತು. ಈಗ ಕರ್ನಾಟಕ ಪೂರ್ಣ ಪ್ರಮಾಣದಲ್ಲಿ ಹಿಂದೂ ದೇವಾಲಯಗಳಿಗೆ ಸ್ವತಂತ್ರವನ್ನು ಕೊಡ್ತಾರೋ ಅಥವಾ ಏನು ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಕೇವಲ ನಿಯಮಾವಳಿಗಳು ಮಾತ್ರ ಕೆಲ ನಿಯಮಾವಳಿಗಳಿರ್ತವೆ. ಹಾಗಾಗಿ ಮುಜರಾಯಿ ಇಲಾಖೆಯಲ್ಲಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಹಿಂದೂ ದೇವಾಲಯಗಳಿಗೆ ಸಾಕಷ್ಟು ಒಂದು ರೀತಿಯಲ್ಲಿ ಸ್ವತಂತ್ರಗೊಳಿಸುವಂತಹ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ ಬೇರೆ ಬೇರೆ ರೀತಿಯ ಕಾನೂನುಗಳನ್ನು ತರೋ ನಿಟ್ಟಿನಲ್ಲೂ ಕೂಡ ಈಗಾಗಲೇ RSS ಮತ್ತು ಪಕ್ಷದ ವೇದಿಕೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿದೆ. ಆ ಚರ್ಚೆ ಹಿನ್ನೆಲೆಯಲ್ಲಿ ಇವತ್ತು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಘೋಷಣೆ ಮಾಡಿರ್ತಕ್ಕಂಥದ್ದು ಅರುಣ್. ಓಕೆ, ಹಾಗಿದ್ದಾಗ ಮುಜರಾಯಿ ಇಲಾಖೆದ ಇರುತ್ತಾ ಇಲ್ಲ ಅನ್ನೋದೇ ಪ್ರಶ್ನೆ ಎದ್ದುಬಿಡುತ್ತೆ. ಧನ್ಯವಾದಗಳು ರವೀಶ್ ನಿಮ್ಮೆಲ್ಲ ಮಾಹಿತಿಗೆ.